ನಮಸ್ಕಾರ ಸ್ನೇಹಿತರೆ ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ ಇವತ್ತು ಒಂದು ಗೊಜ್ಜು ಅದು ಟೊಮೆಟೊ ಇಂದ ಮಾಡ್ತಾ ಇರೋದು ಇದು ಸುಮಾರು ಒಂದು ತಿಂಗಳ ತನಕ ನೀವು ಇಟ್ಕೊಂಡು ಬೇಕಾದಾಗ ಈ ರೀತಿಯಾಗಿ ಟೊಮೆಟೊ ನ ಮಾಡ್ಕೋಬಹುದು ಒಂದು ಚೂರು ಹಾಳಾಗಲ್ಲ ತುಂಬಾ ಸುಲಭ ಕೂಡ ಮಾಡೋದು ಒಂದು ಹತ್ತು ಹದಿನೈದು ನಿಮಿಷ ಇದ್ರೆ ಇದನ್ನ ಮಾಡ್ಕೊಂಡು ಇಟ್ಕೋಬಹುದು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣ್ಲೆಗೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಕಾದ ನಂತರ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಅಷ್ಟೇ ಪ್ರಮಾಣದ ಸೋಂಪನ್ನು ಹಾಕೋತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಸೇರಿ ಒಂದು ಟೀ ಸ್ಪೂನ್ ಹಾಕ್ಕೊಂಡು ಒಳ್ಳೆ ಕಲರ್ ಬರೋ ತನಕ ಮತ್ತು ಘಮ ಬರೋ ತನಕ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾಗಿದೆ ಇದು ಇದಕ್ಕೆ ಎರಡು ಒಣಮೆಣ್ಸಿನಕಾಯಿ ಒಂದು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಈರುಳ್ಳಿ ಬೆಳ್ಳುಳ್ಳಿ ಬೇಕಾದರೆ ಈ ಹಂತದಲ್ಲಿ ನೀವು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ನಾನಿಲ್ಲಿ ಹಾಕಿಲ್ಲ ಹಾಗಾಗಿ ನಾಲ್ಕು ಟೊಮೆಟೋನ ಸಣ್ಣದಾಗಿ ಹೆಚ್ಚಿರೋ ಹಾಕ್ಕೊಂಡು ಮೆತ್ತಗಾಗೋ ತನಕ ಇದನ್ನು ಬಾಡಿಸ್ಕೋಬೇಕು ಈಗ ಮಧ್ಯದಲ್ಲಿ ಸುಮಾರು ಒಂದು ಆರೇಳು ಕರಿಬೇವಿನ ಎಲೆ ಹಾಕೊಂಡು ಮತ್ತೆ ಬಾಡಿಸ್ಕೊತಾ ಇದ್ದೀನಿ ಸಂಪೂರ್ಣವಾಗಿ ಟೊಮೆಟೊ ಮೆತ್ತಗಾಗಬೇಕು ಇದು ಹುಳಿ ಇಲ್ಲದೆ ಇರೋ ಟೊಮೆಟೋನ ನಾನು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಹುಳಿ ಇರೋ ಅಂಥದ್ದು ಅದೇ ನಾಟಿ ಟೊಮೆಟೊ ಅಂತೀವಲ್ಲ ಅದನ್ನು ಬೇಕಾದರೆ ಹಾಕ್ಕೋಬೋದು ನೋಡಿ ಮೆತ್ತಗಾಗಿದೆ ಈಗ ಈ ರೀತಿಯಾಗಿ ಮೆತ್ತಿಗೆ ಆಗಬೇಕು ಅದು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು ಇದಕ್ಕೆ ಅರಿಶಿನ ಒಂದು ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಈಗ ಇದು ಮಾಡಿಕೊಂಡು ಇನ್ನೂ ನೀರಿನ ಅಂಶ ಇರುತ್ತೆ ಹಾಗಾಗಿ ಎಣ್ಣೆ ರಿಲೀಸ್ ಆಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಈ ಥರ ಮಾಡಿಕೊಂಡಾಗ ನೋಡಿ ಎಲ್ಲ ಎಣ್ಣೆ ಚೆನ್ನಾಗಿ ರಿಲೀಸ್ ಆಗಿದೆ ಸ್ವಲ್ಪ ಹಿಂಗನ್ನು ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಈಗ ಒಂದು ಪೇಸ್ಟ್ ಥರ ಅಂದರೆ ಗೊಜ್ಜು ಥರ ಇದು ಬರಬೇಕು ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ರು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಆಗ ಸುಮಾರು ಒಂದು ಹದಿನೈದು ದಿನ ಇಟ್ಕೋಬೋದು ಈಗ ಒಂದೇ ಒಂದು ಸ್ಪೂನಷ್ಟು ತುಪ್ಪಾನ ಕೊನೆಯದಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆ ತೇಲೋ ತನಕ ಈ ರೀತಿಯಾಗಿ ಬಾಡಿಸ್ಕೋಬೇಕು ಈ ಥರ ಮಾಡಿಕೊಂಡು ಒಂದು ಮೂವತ್ತು ಸೆಕೆಂಡು ಆರದ್ಮೇಲೆ ನೀವು ಒಂದು ಕಂಟೈನರಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಒಂದು ತಿಂಗಳು ಇಟ್ಕೋಬೋದು ಬೇಕಾದಾಗ ಅನ್ನ ಹಾಕ್ಕೊಂಡು ಕಲಿಸ್ಕೋಬೋದು ನೋಡಿದ್ರಲ್ಲ ಈಗ ಗೊಜ್ಜು ರೆಡಿಯಾಗಿದೆ ಈ ಟೊಮೆಟೊ ರೈಸ್ನ ನೀವು ಯಾವಾಗ ಬೇಕಾದರೂ ಕಲಿಸ್ಕೊಂಡು ಲಂಚ್ ಬಾಕ್ಸ್ಗೆ ಅಥವಾ ರಾತ್ರಿ ಊಟಕ್ಕೆ ದಿಢೀರಂತ ಮಾಡ್ಕೋಬೋದು ಎಣ್ಣೆ ರಿಲೀಸ್ ಆಗೋ ತನಕ ಕಾದಿತ್ತು ಇದನ್ನು ಮಾಡ್ಕೊಂಡಿದ್ದೀನಿ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಈ ಹದ ಬಂದ ತಕ್ಷಣ ಸ್ವಿಚ್ ಆಫ್ ಮಾಡ್ಕೋಬೋದು ಚೆನ್ನಾಗಿ ಎಣ್ಣೆ ರಿಲೀಸ್ ಆಗಿದೆ ನೀರಿನ ಅಂಶ ಎಲ್ಲ ಹೋಗಿದೆ ಸುಮಾರು ಒಂದು ತಿಂಗಳು ಇದನ್ನು ನೀವು ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಒಳ್ಳೆಯದು ಈಗ ಎಷ್ಟು ಬೇಕೋ ಅಷ್ಟು ಗೊಜ್ಜಿಗೆ ನಾನು ಉಳಿದಿರೋ ಅನ್ನನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಸರಳ ಕೂಡ ಮನೆಯಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಅಥವಾ ಆಫೀಸ್ಗೆ ಹೋಗೋರು ಯಾರಾದರೂ ಇದ್ದರೆ ಇದು ತುಂಬ ಬೇಗ ಮಾಡೋ ಅಂಥ ಒಂದು ಅಡುಗೆ ಈ ರೀತಿಯಾಗಿ ಗೊಜ್ಜು ಇಟ್ಕೊಂಡು ಮಾಡ್ಕೋಬೋದು ಒಂದು ಸಲ ಮಾಡಿ ನೋಡಿ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ